ನಮಗೆ ಕೇಳಿ ಕೇಳಿ ಸಾಕಾಗೈತೆ ರೀ, 10 ವರ್ಷದಿಂದ ಓದಾಕತ್ತೀನಿ ರೀ, ಯಾವ್ದೊಂದು ಜಾಬ್ ಆಗೋಲ್ಲ ರೀ, ಹೆಂಗಾಗ್ತವೆ? ಓದ್ತಕ್ಕಂಥ ಮೆಥಡ್ ಚೇಂಜ್ ಮಾಡ್ಕೋಬೇಕು, ಇಲ್ಲಪ್ಪ ಇರ್ತಕ್ಕಂಥ ಸಹವಾಸ ಚೇಂಜ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಮನೆಯಾಗ ಇರ್ತಕ್ಕಂಥ ಪರಿಸ್ಥಿತಿಗಳು ನೆನಪು ಮಾಡ್ಕೋಬೇಕು. ಅವು ಇರ್ತಾವಲ್ಲ ಸೊಟ್ಟ ಪುಟ್ಟ ಏನಪ್ಪ ಅಂದ್ರೆ ಚೆರಿಗೆ ಗಂಗಾಳ ತೆಂಬಿಗೆ ಅವೆಲ್ಲ ನೆನಪು ಮಾಡ್ಕೋಬೇಕು. ಅರ್ಥ ಆಯ್ತಾ? ಈ ಮನೆಗಾರನ ಬಂದಾಗ ಏನಪ್ಪ ಅಂದ್ರೆ ಈ ನಮ್ಮ ಹುಸೇನ ಪಣ್ಣ ಹೇಳ್ದಂಗೆ ಅದು ನೆನಪು ಮಾಡ್ಕೋಬೇಕು. ಏನಪ್ಪ ಅಂದ್ರೆ ಹಾಲಿರಲ್ಲ ಅವನ್ನೆಲ್ಲ ನೆನಪು ಮಾಡ್ಕೋಬೇಕು. ಚಾ ಮಾಡ್ಬೇಕಂದ್ರೆ ಹಾಲಿರಲ್ಲ ಸ್ವಲ್ಪ ಜನರಿಗೆ ಗೊತ್ತಿರಲಿ. ಯಾಕಂದ್ರೆ ನಮ್ಮ ಕಡೆ ಏನಪ್ಪ ನಿಜವಾಗ್ಲೂ ಎಷ್ಟು ಇದಾವಪ್ಪ ಅಂತಂದ್ರೆ ಭಾಳ ಕಷ್ಟ ಐತೆ. ಮೊನ್ನೆ ಏನಪ್ಪ ಅಂದ್ರೆ ಆ ಕಡೆ ಊರಿಗೆ ಹೋದಾಗ ಗೊತ್ತಾಯ್ತು ನಮಗೆ, ಮಳೆ ಬಂದಾಗ ಹೆಂಗಪ್ಪ ಅಂದ್ರೆ ರೋಡ್ ನೋಡ್ಬೇಕು ನೀವೆಲ್ಲ ಮನೆ ಮುಂದಿಂದ ಏನಪ್ಪ ಅಂದ್ರೆ ಹಿಂಗೆ ಅಡ್ಡಾಡಕ್ಕಾಗಲ್ಲ. ಒಂದು ಹಿಂಗೆ ಗಾಲಿ ಟ್ಯಾಕ್ಟ್ರಿ ಏನೋ ಹೋಯ್ತಪ್ಪ ಅಂದ್ರೆ ಮುಗೀತು, ಇಷ್ಟು ದೊಡ್ಡ ತೆಗ್ದು ಬಿಡ್ತಾವ. ಅದ್ರಾಗ ಅಲ್ಲೇ ಏನಪ್ಪ ಅಂದ್ರೆ ಸಾಂಬಾರ್ ಚೆಲ್ಲಿರ್ತಾರೆ, ಅಲ್ಲೇ ಮುಸ್ರಿ ಚೆಲ್ಲಿರ್ತಾರೆ, ಮನೆಗೆ ಹೊರಗಡೆ ಹೋಗಕ್ಕಾಗಲ್ಲ. ಅಂತಂಥ ಪರಿಸ್ಥಿತಿಗಳು ನೆನ್ಪು ಮಾಡ್ಕೋಬೇಕು, ನಿಮ್ಮ ನಿಮ್ಮ ಮನೆ ಪರಿಸ್ಥಿತಿಗಳು ನೆನ್ಪು ಮಾಡ್ಕೋಬೇಕು, ನಿಮ್ಮ ಅಪ್ಪ ಅಮ್ಮ ನೆನೆಸ್ಕೋಬೇಕು, ನೀವು ಇರ್ತಕ್ಕಂಥ ವಾತಾವರಣ ನೆನೆಸ್ಕೋಬೇಕು. ಅದರಿಂದ ಏನಾದರೂ ಹೊರಗಡೆ ಬರಬೇಕಪ್ಪ ಅಂತಂದರೆ ಓದಬೇಕು ಅಥವಾ ಇದನ್ನ ಹಿಡಿಬೇಕು. ಅರ್ಥ ಆಯ್ತಾ? ಯಾರು ಪೆನ್ನನ್ನು ಹಿಡಿಯಲ್ಲ ನೀವು ಅಲ್ಲೇ ಮತ್ತೆ ನೆಕ್ಸ್ಟ್ ಅಲ್ಲೇ ನಿಮ್ಗೆ ನೀವು ಮತ್ತೆ ಅಲ್ಲಿಂದ ದಾಟಿ ಬರೋಕ್ಕಾಗಲ್ಲ. ಅದೆಲ್ಲ ನೆನ್ಪು ಮಾಡ್ಕೊಂಡು ನಿಮ್ಗೆ ನಿದ್ದೆ ಹೆಂಗೆ ಬರ್ತದೆ? ಬರ್ತಾ ನಿದ್ದೆ ಬಿಡ್ಬೇಕು, ಅದೆಲ್ಲ ಎದ್ದೇಳ್ಬೇಕು ಕರೆಕ್ಟಾಗಿ ಟೈಮ್ ಟು ಟೈಮ್. ಏನಪ್ಪ ಅಂದರೆ ಈಗ ಮತ್ತೆ ಕ್ಲಾಸ್ ಮುಗಿದ್ರೆ ಒನ್ ಅವರ್ ಓದಿ ಮಕ್ಕೋಬೇಕು, ಮತ್ತೆ ಬೆಳಿಗ್ಗೆ ಎದ್ದೇಳ್ಬೇಕು, ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ಓದ್ಕೊಂಡು ಕೂಡ್ಬೇಕು. ಅರ್ಥ ಆಯ್ತಾ? ನಿಮಗೆ ಡೈಲಿ ಯಾರು ಏನಪ್ಪ ಅಂದರೆ ಇದು ಮೋಟಿವೇಶನ್ ಮಾಡಂತಂದ್ರೆ ಆಗಲ್ಲ, ನಿಮಗೆ ನೀವೇ ಮೋಟಿವೇಟ್ ಆಗಬೇಕು. ನಿಮ್ಮ ಪರಿಸ್ಥಿತಿಗಳನ್ನ ಒಂದ್ಸರಿ ಕರೆಕ್ಟ್ ನೆನಪು ಮಾಡ್ಕೋಬೇಕು. ರಾತ್ರಿ ಮಕ್ಕೋಬೇಕಂದ್ರೆ ನಿಮ್ಮ ಕಣ್ಣು ಹೆಂಗೆ ಇರ್ಬೇಕು? ಕಣ್ಣಲ್ಲಿರ್ಬೇಕಂದ್ರೆ ಕಣ್ಣಲ್ಲಿ ಇರ್ತವ, ಕಣ್ಣಲ್ಲಿರ್ಬೇಕಂದ್ರೆ ಚತ್ತ ಮೇಲೆ ಇರ್ಬೇಕು. ಅದರ ಅರ್ಥ ಏನಪ್ಪ ಅಂದರೆ ಏನಾಗ್ತಿದೆ ನನ್ನ ಲೈಫಲ್ಲಿ, ನಾನು ಎಲ್ಲಿದ್ದೀನಿ, ನಾನು ಯಾಕೆ ಬಂದಿದ್ದೀನಿ, ನಾನು ಧಾರವಾಡಕ್ಕೆ ಯಾಕೆ ಬಂದಿದ್ದೀನಿ, ನಾನು ಬೆಂಗಳೂರಿಗೆ ಯಾಕೆ ಬಂದಿದ್ದೀನಿ, ನಾನು ಬಿಜಾಪುರಕ್ಕೆ ಯಾಕೆ ಬಂದಿದ್ದೀನಿ, ನಾನು ಬರ್ಬೇಕಂದ್ರೆ ನಮ್ಮ ಅಮ್ಮ ನಮ್ಮಪ್ಪ ಯಾರ ಹತ್ರ ದುಡ್ಡು ಇಸ್ಕೊಟ್ ಇಟ್ಟಾಗ ದುಡ್ಡು ಕೊಟ್ಟು ಕಳಿಸ್ಯಾರ, ಎಷ್ಟು ಬಡ್ಡಿಗೆ ದುಡ್ಡು ಕೊಟ್ಕೊಂಬಂದಾರ, ಇದನ್ನೆಲ್ಲ ಅರಿವು ಇರ್ಬೇಕು. ಸ್ವಲ್ಪ ನಮ್ಮ ಕಡೆ ಅಂತೀವಿ ಅರಿವು ಇರ್ಬೇಕು ಅಂತೇಳಿ, ಈ ಅರಿವು ಇರ್ಬೇಕು. ಯಾವಾಗ ಈ ಅರಿವು ನಮ್ಗೆ ಇರ್ತದೆ ಅವಾಗ ನಮ್ಗೆ ಮಲ್ಕೊಳಕ್ ಬಿಡಲ್ಲ ಈ ಅರಿವು. ಯಾವಾಗಲೂ ಏನಪ್ಪ ಅಂದ್ರೆ 24/7 ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತದೆ. ನಮ್ಮ ಅಪ್ಪ ಅಮ್ಮ ಏನಪ್ಪ ಅಂದ್ರೆ ಬಡ್ಡಿ ಕೊಟ್ಟು ನನಗೆ ಬಡ್ಡಿಯಿಂದ ದುಡ್ಡು ಕೊಟ್ಟು ಬಡ್ಡಿಯಿಂದ ದುಡ್ಡು ತೊಗೊಂಬಂದು ನನಗೆ ಕೊಟ್ಟಾರ, ಹಿಂಗೆ ಬೇಕಾದ್ರೆ ನೋಡ್ರಿ ಯಾರನ್ನಪ್ಪ ಅಂದ್ರೆ ಸಾವುಕಾರ ಇರ್ತಾರೆ, ಸಾವುಕಾರ ಹತ್ರ ಕೊಡ್ರಿ ಸಾವುಕಾರ ನಮ್ಗೆ ಏನಪ್ಪ ನನ್ನ ಮಗನ ಓದಕ್ಕೆ ಕಳಿಸ್ಬೇಕ್ರಿ ಅಂತ ಹೇಳ್ಕೊಂಡು ಬಡ್ಡಿ ದುಡ್ಡು ಕೊಟ್ಟು ಬಂದಿರ್ತಾರೆ. ಅಥವಾ ಓಲಿ ಇಟ್ಟಿರ್ತಾರೆ, ಜುಮ್ಕಿ ಇಟ್ಟಿರ್ತಾರೆ, ಸರ ಇಟ್ಟಿರ್ತಾರೆ, ಬೋರ್ಮಳ ಇಟ್ಟಿರ್ತಾರೆ, ಇವೆಲ್ಲ ಇಟ್ಟು ತಂಬಂದಿರ್ತಾರೆ ನಿಮ್ಮ ದುಡ್ಡು. ಅಷ್ಟು ಇದಾಗಿರಲ್ಲ, ಇಲ್ಲೆಲ್ಲ ನೀವು ಓದ್ತಿರ್ತಿರಲ್ಲ, ಪಿ ಜಿ ದುಡ್ಡು ಕೊಟ್ಟು ಅಲ್ಲಿ ಇಲ್ಲಿ ಇದ್ಮಾಡ್ಕೊಂಡು ಇವೆಲ್ಲ ಹೆಂಗಪ್ಪ ಅಂದ್ರೆ ಇದೆಲ್ಲ ಬಿಟ್ಬಿಡೋದು. ಅಲ್ಲಿ ಏನಪ್ಪ ಅಂದ್ರೆ ಹುಡುಗಿಯರಿಂದ ಹೋಗೋದು ಅಥವಾ ಇಲ್ಲಪ್ಪ ಅಂದ್ರೆ ಯಾರ ಕರೆದ್ರೆ ಫ್ರೆಂಡ್ಸ್ ಹೋಗೋದು ಅಥವಾ ಮೂವಿ ಹೋಗೋದು ಕುಡಿಯಕ್ಕೆ ಹೋಗೋದು ಇದು ಮಾಡೋದು, ಇದು ಮಾಡಿದ್ರೆ ಉದಾರ ಆಗ್ತೀರಾ? ಆಗಲ್ಲ. ತಿಳ್ಕೊಡ್ರಿ, ನಿಮ್ಗೆ ಡೈಲಿ ಏನಪ್ಪ ಅಂದ್ರೆ ಯಾರು ಮೋಟಿವೇಟ್ ಮಾಡೋಕ್ಕಾಗಲ್ಲ, ನಿಮ್ಮ ನೀವೇ ಮೋಟಿವೇಟ್ ಆಗಬೇಕು. ಅರ್ಥ ಆಯ್ತಾ? ಟೈಮ್ ಭಾಳ ಆಗೈತೆ, ಸೊ ಭಾಳ ಆಗ್ತದೆ ಹೇಳಿದೆ.